ಶುಕ್ರವಾರ ತಾವು ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿಗಳ ಜೊತೆ ವೇದಿಕೆಯಲ್ಲಿ ತಾವು ಕೂತ್ಕೊಂಡು ಅದರಿಂದ ಸಮಸ್ಯೆಗಳನ್ನ ನಾನು ತಮಗ ಒಂದು ಗಮನಿಸ್ತಿರ್ತೀನಿ. ತಾವು ದಯವಿಟ್ಟು ಕ್ಯಾಬಿನೆಟ್ ಅಲ್ಲಿ ಅಲ್ಲಿ ಮುಖ್ಯಮಂತ್ರಿಗಳು ತರಬಹುದು, ರೈತರಿಗಲ್ಲಿ ಕೊಡದಿರ್ತಾರೆ, ಪಾಪ ಜನರಿಗೂ ಗೊತ್ತಾಗ್ಬೇಕಲ್ಲ. ಇವತ್ತು ವೇದಿಕೆಯಲ್ಲೇ ಹೇಗೆ ಕಿತ್ತಾಡ್ತಿದ್ದಾರೆ ನೋಡಿ. ಸಚಿವ ಎಂಟಿಬಿ ನಾಗರಾಜ್ ಮತ್ತು ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ. ಹೊಸಕೋಟೆ ತಾಲೂಕಿನ ಮುಚ್ಚಂದ್ರದಲ್ಲಿ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿ ಕಡೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಚಿವ ಎಂಟಿಬಿ ನಾಗರಾಜ್ ಹಾಗೂ ಶಾಸಕ ಶರತ್ ಬಚ್ಚೇಗೌಡ ಇಬ್ಬರು ಭಾಗವಹಿಸಿದ್ರು. ವೇದಿಕೆಯಲ್ಲಿ ಮೊದಲು ಮಾತನಾಡಿದ ಎಂಟಿಬಿ ಅಲ್ಲಿಂದ ತೆರಳೋಕೆ ಮುಂದಾಗಿದ್ರು. ಅವರ ಭಾಷಣ ಮುಗಿಯುತ್ತಿದ್ದಂತೆ ಹೊರಡಲು ಅನುವಾದ್ರು. ನೋಡಪ್ಪ, ನಮ್ಮ ತಾಲೂಕಿನ ಸಮಸ್ಯೆನ ನಾನು ಮುಟ್ಟಿಸ್ತೀನಿ ಅಂತ ಹೇಳಿದಾಗ ಸ್ವಲ್ಪ ಅದನ್ನ ಕೇಳ ಅಣ್ಣ, ಈಗ ತಾವು ಮಾತು ಕೇಳಿಸ್ತಾ ಇದೀರ ಅಂತಂದ್ರೆ ಇದು ಯಾರ ಅಧಿಕಾರ? ಈ ವೇಳೆ ಭಾಷಣ ಮಾಡಲು ಮುಂದಾದ ಶಾಸಕ ಶರತ್ ಬಚ್ಚೇಗೌಡ, ನಾನು ಹೊಸಕೋಟೆ ಸಮಸ್ಯೆಗಳನ್ನ ಹೇಳುತ್ತೇನೆ, ಕೇಳಿಸಿಕೊಂಡು ಹೋಗಿ ಅಂತ ಟಾಂಗ್ ಕೊಟ್ರು. ಸಮಸ್ಯೆಗಳ ಪಟ್ಟಿಯನ್ನ ಓದುತ್ತೇನೆ, ಕೇಳಿಸಿಕೊಂಡು ಸಿಎಂ ಸಭೆಯಲ್ಲಿಟ್ಟು ಪರಿಹರಿಸಿ ಅಂದ್ರು. ಈ ವೇಳೆ ಉಭಯ ನಾಯಕರ ಮಧ್ಯೆ ಸ್ವಲ್ಪ ಗದ್ದಲ ಏರ್ಪಡ್ತು. ಶರತ್ ಬಚ್ಚೇಗೌಡ ಮಾತಿಗೆ ರೊಚ್ಚಿಗೆದ್ದ ಎಂಟಿಬಿ ಮತ್ತೊಂದು ಮೈಕ್ ನಲ್ಲಿ ಸಮಸ್ಯೆಗಳ ಪಟ್ಟಿ ಕೊಡಿ ಅಂತ ಹೇಳಿ ಹೊರಟೇ ಹೋದ್ರು. ಇವತ್ತು ಇಂತ ಅಸಭ್ಯವಾದಂತ ಸೌಜನ್ಯವಿಲ್ಲದಂತ ಈ ಒಂದು ವೇದಿಕೆಗೆ ಧಿಕ್ಕಾರನಾಗಬೇಕಾಗ್ತದೆ. ಒಂದು ಚೂರು ಕೂಡ ಸೌಜನ್ಯ ಯಾಕೆ ಸಚಿವೆ ಯಾಕೆ ಕೇಳಿ ಬಂದ್ರಿ? ಮಾತು ಕೇಳಂತ ಬನ್ನಿ. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮ